ಅನ್ಲಾಕ್ 2.0 ಗೆ ಕೌಂಟ್ಡೌನ್ ಶುರುವಾಗಿದೆ. ಹಾಗಾದ್ರೆ ಮಾಲ್ಗಳು ಓಪನ್ ಆಗುತ್ತಿರುವ ಸೋಮವಾರದಿಂದ ಬಸ್ ಆಗಿರಬಹುದು ಮೆಟ್ರೋ ಸಂಚಾರ ಶುರು ಮಾಡುತ್ತಾ ದೇವಸ್ಥಾನ ಸಿನಿಮಾ ಹಾಲ್ ಯಾವಾಗ ಓಪನ್ ಆಗುತ್ತೆ ತಜ್ಞರು ಯಾವುದಕ್ಕೆಲ್ಲ ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನೋಡ್ಕೊ ಬರೋಣ. ಅನ್ಲಾಕ್ 2.0 ಗೆ ಕೌಂಟ್ಡೌನ್, ಬಸ್ ಮೆಟ್ರೋ ಸಂಚಾರಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್, ದೇವಸ್ಥಾನ ಮಾಲ್ ಥಿಯೇಟರ್ ಯಾವಾಗ ಓಪನ್? ಅದಾಗಲೇ ರಾಜ್ಯದಲ್ಲಿ ಒಂದು ಹಂತದ ಅನ್ಲಾಕ್ ಆಗಿದೆ. ಬೆಂಗಳೂರು ಸೇರಿ 19 ಜಿಲ್ಲೆಗಳು ಲಾಕ್ ಓಪನ್ ಆಗಿದೆ. ಜೂನ್ 21ರಿಂದ ಮತ್ತಷ್ಟು ಅನ್ಲಾಕ್ಗೆ ಸರ್ಕಾರ ಸಜ್ಜಾಗಿದೆ. ಇತ್ತ ತಜ್ಞರು ಕೂಡ ಕೆಲವೊಂದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗಾಗಿ ಷರತ್ತುಗಳೊಂದಿಗೆ ಸೋಮವಾರದಿಂದ ಮತ್ತಷ್ಟು ರಿಲೀಫ್ ಕೊಡಲು ಸರ್ಕಾರ ಮುಂದಾಗಿದೆ. ಮಾಲ್ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಗಳಿಗೆ ಅನುಮತಿ ಕೊಡೋ ಸಾಧ್ಯತೆ ಇದೆ. ಹಾಗಾದ್ರೆ ಅನ್ಲಾಕ್ 2.0ಗೆ ತಜ್ಞರ ಬ್ಲೂ ಪ್ರಿಂಟ್ ಏನು ಅಂತ ನೋಡೋದಾದ್ರೆ, ಅನ್ಲಾಕ್ ನಲ್ಲಿ ಮಾಲ್ಗೆ ಪರ್ಮಿಷನ್, ಅನ್ಲಾಕ್ 2.0 ನಲ್ಲಿ ಮಾಲ್ ತೆರೆಯಬಹುದು, ಆದ್ರೆ ಷರತ್ತು ಅನ್ವಯ. ಬೆಂಗಳೂರಲ್ಲಿ ಮಾಲ್ಗಳನ್ನ ತೆರೆಯಬಹುದು ಎಂದ ತಜ್ಞರು, ಸತತ ಕೊರೋನಾ ಇಳಿಕೆ ಕಂಡಿರೋ ಜಿಲ್ಲೆಗಳಲ್ಲಿ ಮಾಲ್ ತೆರೆಯಬಹುದು. ಮಾಲ್ಗಳಲ್ಲಿ ಜನ ಗುಂಪು ಸೇರಬಾರದು, ಸೀಮಿತ ಜನರಿಗೆ ಮಾಲ್ನೊಳಗೆ ಅವಕಾಶ ಕೊಡಬಹುದು. ಮಾಲ್ನಲ್ಲಿ ಸಿನಿಮಾ ಥಿಯೇಟರ್ ಗಳನ್ನ ತೆರೆಯುವಂತಿಲ್ಲ. ಮತ್ತಷ್ಟು ಅನ್ಲಾಕ್ಗೆ ತಜ್ಞರ ಗ್ರೀನ್ ಸಿಗ್ನಲ್, ಶಾಪಿಂಗ್ ಕಾಂಪ್ಲೆಕ್ಸ್ ತೆರೆಯಲು ತಜ್ಞರಿಂದ ಗ್ರೀನ್ ಸಿಗ್ನಲ್. ಕೊರೋನಾ ರೂಲ್ಸ್ ಪಾಲನೆ ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಗಳಿಗೆ ಅನುಮತಿ ಕೊಡಬಹುದು. ಕಲ್ಯಾಣ ಮಂಟಪ ತೆರೆಯಬಹುದು, ಆದ್ರೆ ಜನಸಂಖ್ಯೆ 50ಕ್ಕೆ ಸೀಮಿತ ಆಗಿರಲಿ. ಹೋಟೆಲ್ಗಳಲ್ಲಿ ಊಟೋಪಚಾರಕ್ಕೆ ಅವಕಾಶ ಕೊಡಬಹುದು, ಹೋಟೆಲ್ನಲ್ಲಿ ಶೇಕಡ 50ರಷ್ಟು ಮಂದಿಗೆ ಊಟೋಪಚಾರಕ್ಕೆ ಅವಕಾಶ. ಮಾರ್ಕೆಟ್ಗಳನ್ನ ತೆರೆಯಬಹುದು, ಆದ್ರೆ ಜನ ಗುಂಪು ಸೇರದಂತೆ ತಡಿಬೇಕು. ಬಟ್ಟೆ ಅಂಗಡಿ ಹಾಗೂ ಚಿನ್ನದ ಅಂಗಡಿಗೂ ಕೂಡ ಅನುಮತಿ ಸಿಗಬಹುದು. ಸಲೂನ್ ಶಾಪ್, ಸ್ಪಾ, ಬ್ಯೂಟಿ ಪಾರ್ಲರ್ಗೆ ಅವಕಾಶ ಕೊಡಬಹುದು. ಹೀಗೆ ಎಲ್ಲ ಓಪನ್ ಮಾಡೋದಾದ್ರೆ ಕೆಲಸಕ್ಕೆ ಬರೋರ್ಗೆ ಬಸ್ಸು ಮತ್ತು ಮೆಟ್ರೋ ಸೇವೆ ಕೂಡ ಇರುತ್ತಾ? ಎರದೇ ಹೋದ್ರೆ ಕೆಲಸಕ್ಕೆ ಹೋಗೋದು ಹೇಗೆ? ಬಿಎಂಟಿಸಿ ಮತ್ತು ಮೆಟ್ರೋ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಅಂತ ನೋಡೋದಾದ್ರೆ, ಬಿಎಂಟಿಸಿ ಮೆಟ್ರೋ ಓಡಾಡುತ್ತಾ. ಬಿಎಂಟಿಸಿ ಬಸ್ ಸಂಚಾರಕ್ಕೆ ಶೇಕಡ 50ರಷ್ಟು ಅವಕಾಶ ಸಾಧ್ಯತೆ, ಶೇಕಡ 50ರಷ್ಟು ಪ್ರಯಾಣಿಕರಿಗೆ ಅವಕಾಶ ಕೊಡೋ ಸಾಧ್ಯತೆ, ಹೋಟೆಲ್ಗಳಲ್ಲಿ ಶೇಕಡ 50ರಷ್ಟು ಮಂದಿಗೆ ಅವಕಾಶ ಸಾಧ್ಯತೆ, ಗಾರ್ಮೆಂಟ್ಸ್ ಗಳಲ್ಲಿ ಶೇಕಡ 30ರಷ್ಟು ಹಾಜರಾತಿ ಇದ್ರೆ ಶೇಕಡ 50ರಷ್ಟು ಅವಕಾಶ ಸಾಧ್ಯತೆ, ಮೆಟ್ರೋ ಸಂಚಾರದಲ್ಲಿ ಶೇಕಡ 50ರಷ್ಟು ಪ್ರಯಾಣಿಕರಿಗೆ ಅವಕಾಶ ಕೊಡೋ ಸಾಧ್ಯತೆ, ಖಾಸಗಿ ಕಂಪನಿಗಳಲ್ಲಿ ಶೇಕಡ 50ರಷ್ಟು ಸಿಬ್ಬಂದಿಗೆ ಅವಕಾಶ ಕೊಡೋ ಸಾಧ್ಯತೆ. ಹಾಗಾದ್ರೆ ಇಷ್ಟೆಲ್ಲಾ ಓಪನ್ ಇದ್ರು ಎನ್ ಯಾವುದಕ್ಕೆಲ್ಲ ಸರ್ಕಾರ ನಿರ್ಬಂಧ ಹೇರಬಹುದು ಅನ್ನೋ ಪ್ರಶ್ನೆ ಕಾಡೋದು ಸಹಜ. ತಜ್ಞರು ಒಮ್ಮೆಗೆ ಎಲ್ಲವನ್ನ ಅನ್ಲಾಕ್ ಮಾಡಲು ಇನ್ನೂ ಒಪ್ಪಿಲ್ಲ. ಕೆಲವೊಂದಕ್ಕೆ ಮಾತ್ರ ಬಿಡುಗಡೆ ಭಾಗ್ಯ ಕೊಟ್ಟರು. ಜೂನ್ ಅಂತ್ಯದವರೆಗೂ ಇನ್ನಷ್ಟು ಸೇವೆಗಳಿಗೆ ಬ್ರೇಕ್ ಹಾಕಲು ಸಲಹೆ ಕೊಟ್ಟಿದ್ದಾರೆ. ಅನಗತ್ಯ ಸೇವೆಗಳಿಗೆ ಜುಲೈ ಬಳಿಕ ಅನುಮತಿ ಕೊಟ್ಟರಾಯ್ತು ಅಂದಿದ್ದಾರಂತೆ. ಹಾಗಾದ್ರೆ ಈ ತಿಂಗಳು ಪೂರ್ತಿ ಇನ್ನೂ ಯಾವುದಕ್ಕೆಲ್ಲ ನಿರ್ಬಂಧ ವಿಧಿಸಲಾಗುತ್ತೆ ಅಂತ ನೋಡೋದಾದ್ರೆ, ಅನ್ಲಾಕ್ 2.0 ನಲ್ಲಿ ಯಾವುದಕ್ಕೆ ತಜ್ಞರ ನಿರ್ಬಂಧ? ಜಿಮ್, ಯೋಗ ಸೆಂಟರ್, ಧಾರ್ಮಿಕ ಸ್ಥಳ, ಸಿನಿಮಾ ಹಾಲ್, ಸಾರ್ವಜನಿಕ ಶೌಚಾಲಯ, ಸ್ಪೋರ್ಟ್ಸ್ ಕ್ಲಬ್ ಮತ್ತು ಕ್ಲಬ್. ಸದ್ಯ ಇದ್ಯಾವುದಕ್ಕೂ ಜೂನ್ 21ಅಲ್ಲ, ಜುಲೈ 21ರ ಬಳಿಕವೂ ರಿಲೀಫ್ ಸಿಗೋ ಡೌಟ್ ಅನ್ನಲಾಗ್ತಾ ಇದೆ. ಹಂತ ಹಂತವಾಗಿ ಅನ್ಲಾಕ್ ಮಾಡಲು ಮುಂದಾಗಿರೋ ಸರ್ಕಾರ ಕೇಸ್ಗಳು ಇಳಿದ್ರೂ ಮತ್ತೆ ಜನರ ಅನಗತ್ಯ ಓಡಾಟಗಳಿಗೆ ಬ್ರೇಕ್ ಹಾಕಲು ಇನ್ನೂ 2 ಹಂತದಲ್ಲಿ ಅನ್ಲಾಕ್ ಮಾಡಿದ್ರು ಕೂಡ ಆಶ್ಚರ್ಯ ಏನಿಲ್ಲ. ಆದ್ರೆ ಜೂನ್ ಅಂತ್ಯದವರೆಗೂ ನೈಟ್ ಕರ್ಫ್ಯೂ ಮಾತ್ರ ಹಾಗೆ ಮುಂದುವರಿಸಲು ನಿರ್ಧರಿಸಿದ್ಯಂತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.